ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿದ್ದಾರೆ, ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ನಾವೇನು ವಿಷ್ಣಾತ್ಮ ಜೊತೆಲಿ ಇಟ್ಕೊಂಡು ಮೈತ್ರಿ ಮಾಡ್ಕೊಂಡಿಲ್ವ. ಯಾರು ನಿಂತ್ಕೊಳ್ತಾರೆ ಅದ್ರ ಮೇಲೆ ನಮ್ಮ ನಿಲುವು ನಿಂತಿರುತ್ತೆ ಸರ್. ಕಷ್ಟ ಆಗುತ್ತೆ, ಏನು ಮಾಡೋದು ಸರ್? ಈಗ ಬಿಜೆಪಿ ಹಾಗೂ JDS ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾಗಿದ್ದರು. ಈಗ ಏಕಾಏಕಿ ಹೈಕಮಾಂಡ್ BJP ಅಥವಾ ಹಾಗೂ JDS ಎರಡು ಹೈಕಮಾಂಡ್ಗಳು ಕೂಡ ಮೈತ್ರಿ ಅಂತ ಹೇಳ್ತಾ ಇದ್ದಾವೆ MP ಚುನಾವಣೆಗೆ. ಏನು ಹೇಳ್ತೀರಿ ಸರ್? ಸರ್, ನಮ್ಮ ಹೈಕಮಾಂಡು ಅವ್ರು ತೀರ್ಮಾನ ಮಾಡಿದ್ದಾರೆ, ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಎಲ್ಲೆಲ್ಲಿ ಮೈತ್ರಿ ಎಲ್ಲೆಲ್ಲಿ ನಮಗೆ ಬರ್ತಾ ಇದೆ, ಅವ್ರಿಗೆಲ್ಲ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ ಸರ್. ಅಂದರೆ ಈಗ ಜೊತೆಯಲ್ಲಿ ಮೈತ್ರಿ ಎಲ್ಲೇ ಬಂದರೂ ಕೂಡ ನೀವು ಮೈತ್ರಿಗೆ ಕೆಲಸ ಮಾಡಬೇಕಾಗುತ್ತೆ. ಈಗ ಯಲಹಂಕ ಕ್ಷೇತ್ರದ ಚಿಕ್ಕಬಳ್ಳಾಪುರ ಬಂದರೂ ಅಷ್ಟೇ, JDS ಬಂದರೂ ಅಷ್ಟೇ, BJP ಬಂದರೂ ಅಷ್ಟೇ, ಮೈತ್ರಿಗೆ ಕೆಲಸ ಮಾಡಬೇಕಾಗುತ್ತೆ. ಈ ಬದ್ಧ ವೈರಿಗಳಾಗಿ ಚುನಾವಣೆ ಎದುರಿಸಿ MLA ಚುನಾವಣೆಯಲ್ಲಿ ಈಗ ಏಕೈಕಿ ಮೈತ್ರಿ ಅಂದರೆ ಒಂದಷ್ಟು ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಎದುರಾಗುತ್ತಲ್ವ ಸರ್? ಈಗ ಮೈತ್ರಿ ಅಂದ ತಕ್ಷಣ ನಾವೇನು ವಿಶ್ವಾತ್ಮ ಜೊತೆಲಿ ಇಟ್ಕೊಂಡು ಮೈತ್ರಿ ಮಾಡ್ಕೊಂಡಿಲ್ವಲ್ಲ. ಹೈಕಮಾಂಡ್ ಮಾಡ್ಕೊಂಡಿದೆ, ಅವರು ತೀರ್ಮಾನಕ್ಕೆ ನಾವು ಭದ್ರವಾಗಿ ನಾವು ಕೆಲಸ ಮಾಡಲೇಬೇಕಾಗುತ್ತೆ, ಕೆಲಸ ಮಾಡ್ತೀವಿ. ಅಲ್ಲ, ಈಗ ವಿಶ್ವನಾಥ್ ಅವ್ರನ್ನ ಜೊತೆಲಿ ಇಟ್ಕೊಂಡು ಅವ್ರದ್ದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಲ್ವ ಸರ್ ನೀವು ಕೂಡ? ಸರ್, ಅವ್ರದ್ದೇ ಕ್ಷೇತ್ರ ಅಂತೇಳಿದರೆ ನಾವು ಪ್ರತಿನಿಧಿಸ್ತಿದ್ದೀವಿ, ನಮ್ಮದೇ ಆದಂಥ ಜನ ಇದ್ದಾರೆ, ಅದನ್ನು ನಾವು ಏನಿದೆಯೋ ನಾವು ಮಾಡ್ತೀವಿ. ಯಾರು ನಿಂತ್ಕೊಳ್ತಾರೆ ಅದ್ರ ಮೇಲೆ ನಮ್ಮ ನಿಲುವು ನಿಂತಿರುತ್ತೆ ಸರ್. ಅಂದರೆ ಕೊನೆವರೆಗೂ ಟಿಕೆಟ್ ಅನೌನ್ಸ್ ಆಗೋವರೆಗೂ, ಕ್ಷೇತ್ರ ವಿಂಗಡಣೆ ಆಗೋವರೆಗೂ ನಿಮ್ಗೆ ಏನೋ ಡಿಸೈಡ್ ಮಾಡೋದಿಲ್ಲ? ಇಲ್ಲ 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 ಸರ್. ಕಷ್ಟ ಆಗಲ್ವ ಸರ್ ಕ್ಷೇತ್ರಗಳಲ್ಲಿ ಲೀಡರ್ಶಿಪ್ ಆಗಿರ್ಬೋದು? ಈಗ ಈಗ ಯಾರಿಗೂ ಕಾರ್ಯಕರ್ತರು ಕೂಡ ಗೊತ್ತಿಲ್ಲದಂಗೆ, ಅಥವಾ ಬಹಳಷ್ಟು ಶಾಸಕರಿಗೆ ಗೊತ್ತಿಲ್ಲ ಮೈತ್ರಿ ವಿಚಾರ. ಕಷ್ಟ ಆಗುತ್ತೆ, ಏನು ಮಾಡೋದು, ನಾವು ಸಹಿಸ್ಕೋಬೇಕಷ್ಟೇ.